ನಾವು ವಯಸ್ಸು ಕಳೆದು ಹೋಗೋಕ್ಕಾಗಲ್ಲ. ರೋಡ್ ಮಾಡೋವರೆಗೆ ನಾವು ಯಾವುದಕ್ಕೂ ಯಾವ ಪಕ್ಷದವರಿಗೆ ಮನ್ನತಿ ಕೊಡೋಲ್ಲ. ಎಲ್ಲರೂ ಬಂದು ಇದು ಏನಾಯ್ತು ಏನು ಬಿಡ್ತಂದ್ರೆ ಮನ್ನತಿಯಿಂದ ಓಟ್ ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ, ಓಟ್ ಹಾಕಂಗಿಲ್ಲ. ಯಾಕಂದ್ರೆ ಎಷ್ಟು ವರ್ಷ ಆಯ್ತು, ಎಲ್ಲಿ ಆಯ್ತು, 15 ವರ್ಷ ಅಲ್ಲ, 5 ವರ್ಷದಿಂದ 6 ವರ್ಷ ಹೋಗ್ತೀವಿ. ಈಗ ಏನೈತಲ್ಲ ಅನ್ವಾಳ್ದಿಂದ ಕೆಚಡಿ ಬಾಕ ನಾವು ಇಬ್ಬರು ಕಂಟ್ರೋಲ್ ಮಾಡ್ಕೊಂತೀವಿ. ನಾವು ಕೇಳ್ರಿ ಮಾಡ್ಕೊಂತೀವಿ. ನಾವು ಇತ್ತಾಗ ಕನಗಿರಿ ಛತ್ರ, ಇತ್ತ ಗಂಗೋತ್ರಿ ಛತ್ರ, ನಡಕ್ಸಿಗೆ ಬಿದ್ದು ನಮ್ ಯಾರು ಕೇರ್ ಮಾಡಾರಿಲ್ಲ. ಮರ್ಕೊಂಬಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕೇಸರಟ್ಟಿ ವಾಯ ಮರ್ಕುಂಬಿ ಟು ಅಣವಾಳ್ ರೋಡ್ ದುರಸ್ತಿ ಆಗಿಲ್ಲದ ಕಾರಣ ಈ ಮುಂಬರುವ ಸಾರ್ವತ್ರಿಕ ಚುನಾವಣೆ 2023-24 ಚುನಾವಣೆ ಸಾರ್ವಜನಿಕರು ಎಲ್ಲರೂ ಸೇರಿ ನಾವು ಮತ ಹಾಕೋದಿಲ್ಲ ಮತ್ತು ಬಹಿಷ್ಕಾರ ಮಾಡ್ಬೇಕಂತೇಳಿ ರೈತ ಬಾಂಧವರೆಲ್ಲರೂ ನಾವು ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಬೇರೆ ಶಾಸಕರಿಗೆ ಮತ್ತು AW ಅವರಿಗೆ ನಾವು ಸಾಕಷ್ಟು ಬೇರೆ ಮನವಿ ಕೊಟ್ಟಿದ್ದೀವಿ. ರೋಡ್ ದುರಸ್ತಿ ಮಾಡಬೇಕು. ಯಾವುದೇ ಮರ್ಕುಂಬಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಆಗಿಲ್ಲ, ಆದ ಕಾರಣ ಅದನ್ನು ಬಂದು ಮಾಡಲೇಬೇಕಂತ ನಾವು ಕೇಳಿದಾಗ ಶಾಸಕರು ಹೇಳ್ತಾರೆ ಈ ಸರ್ಕಾರದಿಂದ ಹಣ ಮಂಜೂರಾಗಿದೆ. ಎಷ್ಟು? ಸುಮಾರು 100 ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ. 6 ಕಿಲೋಮೀಟರ್ಗೆ 5 ರಿಂದ 6 ಕಿಲೋಮೀಟರ್ ಸೇರಿ ಬಿಡ್ಜು ಬಿಟ್ಟು ಆದರೂ ಕೂಡ ಗುತ್ತಿಗೆದಾರ ಪಡೆದಂತ ಗುತ್ತಿಗೆದಾರ ಹೇಳ್ತಾನೆ ಸುರೇಶ್ ಮೋಹನ್ ಸುರೇಶ್ ಎಆರ್ಡಿಬಿ ಡಿಪಾರ್ಟ್ಮೆಂಟ್ ಇಂದ ಸರ್ಕಾರ ಮಂಜೂರು ಮಾಡಿದ್ರು ಕೂಡ ಯಾವುದೇ ಸ್ಪಂದಿಸ್ತಾ ಇಲ್ಲ. ನಾವು ಸಾಕಷ್ಟು ಬೇರೆ ಮನವಿ ಕೊಟ್ಟಿದ್ವಿ. ಶಾಸಕರನ್ನ ಕೇಳಿದ್ರೆ ಅವ್ರು ಹೋಗಿ ಗುತ್ತಿಗೆದಾರ ಮುಂದೆ ಮನೆ ಮುಂದೆ ಕುಂತು ಸ್ಟ್ರೈಕ್ ಮಾಡ್ರ ಅಂತ ಹೇಳ್ತಾರೆ. ಅದು ಗುತ್ತಿಗೆದಾರ ಮನೆ ಮುಂದೆ ಸ್ಟ್ರೈಕ್ ಮಾಡ್ರ ಅಂತ ಶಾಸಕರು ಹೇಳ್ತಾರೆ. ಈತನ ಗುತ್ತಿಗೆದಾರನ ಕೇಳಿದ್ರೆ ನನಗೆ ಯಾವುದೇ ಹಣ ಬಿಡುಗಡೆ ಆಗಿಲ್ಲ, ನಾನು ಸಾಕಷ್ಟು ಕೋಟಿಗಟ್ಟಲೆ ಹಣ ನಾನು ಕೆಲಸ ಮಾಡಿದ್ದೀನಿ, ನನಗೆ ಅಮೌಂಟ್ ಬಂದಿಲ್ಲ, ಹಂಗಾಗಿ ನಾನು ಮಾಡೋದಿಲ್ಲ ಅಂತ ಆತ ಹೇಳ್ತಾನೆ. ನಡುಕ ನಾವು ನಮಗೆ ಭಾಳ ಪ್ರಾಬ್ಲಮ್ ಆಗಿದೆ. ಗರ್ಭಿಣಿ ಸ್ತ್ರೀಯರಿಗೆ ಓಡಾಡಲಿಕ್ಕೆ, ಶಾಲಾ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ, ಈಗೇನು ನಾವು ಭತ್ತದ ನಾಡಾಗಿರೋದ್ರಿಂದ ನಮ್ಮ ಮರ್ಕುಂಬಿ ಗ್ರಾಮ ನೀರಾವರಿ ಏರಿಯಾ, ಈಗೇನು ಗದ್ದೆ ಕಟಾವು ಹಂತದಲ್ಲಿದೆ, ಆದ ಕಾರಣ ನೆಲ್ಲೇರ್ಲಿಕ್ಕೂ ಕೂಡ ಮುಖ್ಯ ಕೇಂದ್ರಕ್ಕೆ ನಾವು ಭತ್ತ ಒಯ್ಯಬೇಕಾದ್ರೂ ಕೂಡ ರಸ್ತೆ ತೊಂದರೆ ಆಗಿದೆ. ಸುಮಾರು 2-3 ಡೆಲಿವರಿ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಮರ್ಕುಂಬಿ ಗ್ರಾಮದಲ್ಲಿ. ಮುಂದೆ ನಾವು ಇದನ್ನು ಈ ಒಂದು ಎಲ್ಲ ಸಮಸ್ಯೆಗಳನ್ನು ಒಳಗೊಂಡು ಇವರು ಅಧಿಕಾರಿಗಳ ಮೇಲೆ ಶಾಸಕರು ಹೇಳ್ತಾರೆ, ಶಾಸಕರ ಮೇಲೆ ಈ ಇಂಜಿನಿಯರ್ ಹೇಳ್ತಾರೆ. ಇದಕ್ಕಾಗಿ ನಾವು ಸುಮಾರು ಇಲ್ಲಿ ಒಂದು 100-1500 ಎಕರೆ ಹೊಲ ಉಳ್ಳಂಥವ್ರು ಇದ್ದೀವಿ, ತೆರಿಗೆ ಕಟ್ತಾ ಇದ್ದೀವಿ. ಆ ಒಂದು ದುಡ್ಡಿನಲ್ಲಿ ಇವರು ಶಾಸಕರಾದ ಅಧಿಕಾರಿಗಳು ಮಾಡ್ತಾರೆ, ಇವರಪ್ಪನ ದುಡ್ಡಿಲ್ಲದೆ ಏನು ಇವ್ರು ಕೆಲಸ ಮಾಡ್ತಾ ಇಲ್ಲ. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ, ತಹಶೀಲ್ದಾರಿಗೆ ಮನವಿ ಕೊಡ್ತೀವಿ, ತಹಶೀಲ್ದಾರ ಮುಖಾಂತರ ಜಿಲ್ಲಾಧಿಕಾರಿಗೆ ಕೊಡ್ತೀವಿ. ಅದನ್ನು ಬಂದು ಆ ಸಂಬಂಧಪಟ್ಟ ಅಧಿಕಾರಿಗಳು ಮರ್ಕುಂಬಿಗೆ ಬಂದು ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕು. ಇಲ್ಲದಿದ್ದರೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ, ಒಂದೇ ನಿರ್ಧಾರ, ನಮ್ದು 23-24 ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಈಗ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೆಂಗಾಗಿದೆ ಅಂತಂದ್ರೆ, ಕ್ಷೇತ್ರ ಬಂದು ಮೀಸಲಾತಿ ಕ್ಷೇತ್ರ ಕನಕಗಿರಿ, ತಾಲೂಕು ಬಂದು ಗಂಗಾವತಿ ಆಗಿದ್ದರಿಂದ
ಕ್ಷೇತ್ರದ ಶಾಸಕರು ಇಲ್ಲಿ ಅನುದಾನ ಬಿಡುಗಡೆ ಮಾಡಿದ್ರು, ಈ ಟೆಂಡರ್ ಕೆಲಸ ಮಾಡಿದಂಥ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇಲ್ಲ ಒಂದು. ಆಮೇಲೆ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಕೇಳಿದ್ರೆ ಗೌತಿದ್ ಕೇಳ್ತಾರೆ, ಅಧಿಕಾರಿಗಳು ಒಟ್ಟು ಟೋಟಲಿ ಸ್ಪಂದಿಸ್ತೇ ಇಲ್ಲ. ಹಿಂಗಾಗಿ ನಮ್ಮೆಲ್ಲ ನೆಲಗುದಿಗೆ ಬಿದ್ದಿದ್ದೇವೆ. ಈ ಕಡೆ ಒಳಚರಂಡಿನೇ ಇಲ್ಲ, ನೋಡಿ ಈ ಕಡೆ ಮಾಡಿದರೆ ಈ ಕಡೆ ಬಿಟ್ಟಿದ್ದಾರೆ. ಕ್ಷೇತ್ರ ಶಾಸಕರು ಶಾಸಕರಿಗೆ ಹೇಳಿದಾರೆ ನಾವು ಮಾಡ್ತೀವಿ, ಮುಂದಿನ ಇದರಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಮುಂದಿನಲ್ಲಿ ಎಲೆಕ್ಷನ್ ಬಂದೈತೆ, ಅದಕ್ಕಾಗಿ ಇಲ್ಲಿವರೆಗೆ ನಾವು 2023 24 ಮತದಾನ ನಾವು ಬಹಿಷ್ಕಾರ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ.